ನಮಸ್ತೆ ವೀಕ್ಷಕರೇ, ಇದು ಜಿ ಟಿವಿ ನ್ಯೂಸ್, ನಾನು ಲಕ್ಷ್ಮಿ ಬಿರಾದಾರ್. ಅಜ್ಜನ ಅಂತ್ಯಕ್ರಿಯೆಗೆ ತೆರಳದೆ ಕರ್ತವ್ಯ ನಿಷ್ಠೆ ಮರೆದ ಅಧಿಕಾರಿ ವೈಎಸ್ ಪಾಟೀಲ್. ಭೀಕರ ರಣಪ್ರವಾಹಕ್ಕೆ ಇಡೀ ಉತ್ತರ ಕರ್ನಾಟಕವೇ ನಲುಗಿದೆ. ಇಂತಹ ಸಂದರ್ಭದಲ್ಲಿ ಸಂತ್ರಸ್ತರಿಗೆ ನಮ್ಮ ಹೆಮ್ಮೆಯ ಯೋಧರು, ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತಗಳು ಅವಿರತವಾಗಿ ಶ್ರಮಿಸ್ತಾ ಇವೆ. ಸದ್ಯದ ಕಠಿಣ ಪರಿಸ್ಥಿತಿ ಅರಿತುಕೊಂಡಿರುವ ಜಿಲ್ಲಾಧಿಕಾರಿಯೋರ್ವರು ಕರ್ತವ್ಯ ನಿಷ್ಠೆ ಮೆರೆದು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹೌದು, ವಿಜಯಪುರ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಅವರು ತಮ್ಮ ಅಜ್ಜನ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸದೆ ಪ್ರವಾಹ ಪರಿಹಾರ ಕಾರ್ಯದಲ್ಲಿ ನಿರತರಾಗುವ ಮೂಲಕ ಕರ್ತವ್ಯ ನಿಷ್ಠೆ ಮೆರೆದಿದ್ದಾರೆ. ವೈಎಸ್ ಪಾಟೀಲ್ ಅವರ ತಾಯಿಯ ತಂದೆ ಮಲ್ಲಪ್ಪ ನಾಯ್ಕರ್ ಶುಕ್ರವಾರ ರಾತ್ರಿ ಬೈಲಹೊಂಗಲ್ ತಾಲೂಕಿನ ನಾಗನೂರಿನಲ್ಲಿ ನಿಧನರಾದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಅವರು ಅಜ್ಜನ ಅಂತ್ಯಕ್ರಿಯೆಗೆ ತೆರಳದೆ ಪ್ರವಾಹ ಪರಿಹಾರ ಕಾರ್ಯದಲ್ಲಿ ತೊಡಗಿದ್ರು. ಈ ಜಿಲ್ಲಾಧಿಕಾರಿಗಳ ಕರ್ತವ್ಯ ನಿಷ್ಠೆಗೆ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಾಕಪ್ಪ ಸಾಕು ಈ ಪ್ರವಾಹ, ಮಹಾದೇವನಿಗೆ ಜಲಾಭಿಷೇಕ. ಪ್ರವಾಹ ಕಡಿಮೆಯಾಗಲಿ ಎಂದು ಅಥಣಿ ತಾಲೂಕಿನ ಹುಲಗಬಾಳಿ ಗ್ರಾಮದ ನಡುಗಡ್ಡೆಯಲ್ಲಿರುವ ಮಹಾದೇವ ಮಂದಿರದಲ್ಲಿ ಮಹಾದೇವನಿಗೆ 108 ಕೊಡ ಜಲಾಭಿಷೇಕ ಮಾಡುವುದರ ಮೂಲಕ ಪ್ರಾರ್ಥನೆ ಸಲ್ಲಿಸಲಾಯಿತು. ಚಿಕ್ಕ ಮಕ್ಕಳ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಇಂಡಿಯಾ ವೀರಭದ್ರೇಶ್ವರ ಚಿಕ್ಕ ಮಕ್ಕಳ 2ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಚಿಕ್ಕ ಮಕ್ಕಳ ಉಚಿತ ಆರೋಗ್ಯ ಶಿಬಿರವು ಅಫ್ಜಲ್ಪುರ್ ತಾಲೂಕಿನ ಕರಜ್ಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ನಡೆಯಿತು. ಚಿಕ್ಕ ಮಕ್ಕಳ ತಜ್ಞ ಡಾಕ್ಟರ್ ಶಿವರಾಜ್ ಕುಮಾರ್ ಕೊಪ್ಪ ಮಣ್ಣೂರ ಆಶ್ರಯದಲ್ಲಿ ಶ್ರೀ ಷಡಕ್ಷರಿ ಬಸವರಾಜೇಂದ್ರ ಸ್ವಾಮೀಜಿಯವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶಿಬಿರದಲ್ಲಿ ಸುಮಾರು 300 ಚಿಕ್ಕ ಮಕ್ಕಳ ತಪಾಸಣೆ ಕೂಡ ನಡೆಯಿತು. ಕುಮಾರ್ ಕೊಪ್ಪದವರೇ ಹಾಗೂ ಕರಜಿ ಗ್ರಾಮದ ಎಲ್ಲ ಗುರು ಹಿರಿಯರೇ, ಇಲ್ಲಿ ತನಕ ನಮ್ಮ ಜಕ್ಕಪ್ಪರು ಅಂದ್ರೆ ಹಟೇಸರು, ಅವ್ರು ಭಾಳ ನೇರವಾಗಿ ಹೇಳ್ಯಾರ. ಸ್ವಲ್ಪ ಕೇಳೋರು ಸ್ವಲ್ಪ ಇದು ಅನಿಸ್ಬೋದು, ಡಾಕ್ಟರ್ ಮತ್ತು ಇಂಜೆಕ್ಷನ್ ತಿಳಿಸ್ಬೇಕಾದ್ರೆ ಬ್ಯಾನಿ ಆಗೇ ಆಗ್ತದೆ, ಆದ್ರೆ ಒಳ್ಳೇದಾಗೋದು ರೋಗಿಗೆ ಅಂತ. ಹಂಗೆ ಅವರು ಸ್ವಲ್ಪ ನೇರವಾಗಿ ಹೇಳಿದ್ರು ಕೂಡ ವೈದ್ಯರಿಗೆ ಏನಪ್ಪ ಅಂತಾರೆ, ವೈದ್ಯರಾಗಲಿ ಇವತ್ತು ಕಾಕಿಯವರಾಗಲಿ ಕಾವ್ಯರಾಗಲಿ ಎಲ್ಲರೇ ಆಗಲಿ, ಎಲ್ಲರೂ ಏನಪ್ಪ ಅಂದ್ರೆ ನಾವು ಬಂದಿದ್ದ ಉದ್ದೇಶ ಏನು ತಿಳ್ಕೊಂಡು ಸಮಾಜಕ್ಕೆ ಬಂದೀವಿ, ಸಮಾಜ ಸೇವೆ ಮಾಡೋದೇ ನಮ್ಮ ಧರ್ಮ ಅಂತ ಯಾರು ತಿಳಿತಾರ ಅವರಿಗೇನಪ್ಪ ಅಂದ್ರೆ ಜನ ಎತ್ತಿ ಹಿಡಿತು. ಅದಕ್ಕೆ ನಮ್ಮ ಡಾಕ್ಟರ್ ಸೂರಜ್ ಕುಮಾರ್ ಅವರು ಭಾಳ ಒಳ್ಳೆ ಕೆಲಸ ಮಾಡ್ಯಾರ. ಅವ್ರೇನಪ್ಪ ಅಂತ ಹೇಳ್ದಂಗೆ ನಾನು ಹೆಚ್ಚಿಗೆ ಹೇಳಂಗಿಲ್ಲ. ಅವ್ರೇನಪ್ಪ ಅಂತಂದ್ರೆ ಇದು ರೋಗಿಗಳೇನಂದ್ರೆ ಡಾಕ್ಟರ್ ದೇವ್ರಂತ ತಿಳ್ಕೊತಾರೆ, ದೇವ್ರಂತ ತಿಳಿದು ನಿಮ್ಮಲ್ಲಿ ಬಂದಿರ್ತಾರೆ. ಬಂದವಾಗ ಏನಪ್ಪ ಅಂದ್ರೆ ನಿಮ್ಮ ಕೈಲಾದ ಮಟ್ಟಿಗೆ ಏನಪ್ಪ ಅಂತಂದ್ರೆ ಅವ್ರು ಆ ಒಳ್ಳೆ ಆಗೋ ಹಂಗೆ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಚಲೋ ಆಗೋಂಗೆ ನೀವೇನಪ್ಪ ದಾರಿ ತೋರಿಸಿರಿ ಅಂದ್ರೆ ಜನರಿಗೆ ಉಪಯೋಗ ಆಗ್ತಾನೆ ಅಂತ ಮತ್ತೆ ಹೇಳಿ. ಮಹೇಂದ್ರ ಬುಲೆರೋ ವಾಹನ ಪಲ್ಟಿ. ವಿಜಯಪುರ ಜಿಲ್ಲೆಯ ಸಿಂಗಿ ಪಟ್ಟಣದ ಬಸ್ ಡಿಪೋ ಬಳಿ ಮಹೇಂದ್ರ ಬುಲೆರೋ ವಾಹನ ಪಲ್ಟಿಯಾಗಿ 15 ಜನರಿಗೆ ಗಂಭೀರ ಗಾಯವಾಗಿದೆ. ಅಲ್ಲದೆ 38 ಜನರಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಅಂತ್ಯ ಸಂಸ್ಕಾರ ಮುಗಿಸಿಕೊಂಡು ಮರಳಿ ಹೋಗುವಾಗ ಈ ಘಟನೆ ಸಂಭವಿಸಿದೆ. ಸಿಂಗಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ರು. ಇದಿಷ್ಟು ಇವತ್ತಿನ ಸುದ್ದಿ. ಮತ್ತೆ ಸುದ್ದಿಗಾಗಿ ನೋಡ್ತಾರೆ ಜಿ ಟಿವಿ ನ್ಯೂಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.